ಈ ಚಿತ್ರ ಟೇಲ್ಸ್ ಆಫ್ ಮಹಾನಗರ. ನನ್ನ ಮಗ ಫಸ್ಟ್ ಕತೆ ಮಾಡ್ದ, ಅಪ್ಪ ಈ ಕತೆ ಹೇಗಿದೆ ಅಂತಂದ. ಹಾ ಚೆನ್ನಾಗಿದೆ ಕಣು ಅಂತಂದೆ. ಅದಕ್ಕೆ ಡೈರೆಕ್ಷನ್ ಯಾರು ಮಾಡಬೇಕು ಅಂತ ನಾನಂತ ಹೇಳಿದೆ. ನಾನು ನಿನಗೆ ಡೈರೆಕ್ಷನ್ ಮಾಡಲ್ಲ, ಯಾಕೆ ಅಂತಂದ್ರೆ ತಂದೆ ಆದವನು ಮಗನಿಗೆ ಡೈರೆಕ್ಷನ್ ಮಾಡೋದು ಅಷ್ಟು ಸರಿಯಲ್ಲ. ಯಾಕಂದ್ರೆ ದಿನ ಬೆಳಗಿನ ಸಂಜೆ ನಂಗೆ ಮಾಡ್ತಾನೆ ಇರ್ತೀನಿ ಡೈರೆಕ್ಷನ್ ನಿನಗೆ, ಹಾಗಾಗಿ ಸಿನಿಮಾ ಮಾಡೋದ್ರೆ ಅಷ್ಟು ಸರಿ ಹೋಗಲ್ಲ. ಹಾಗಾಗಿ ಇದಕ್ಕೆ ಬೇರೆ ಡೈರೆಕ್ಟರ್ ಹುಡುಕೋಣ ಅಂತಂದಾಗ ನಮ್ಮ ಆತ್ಮೀಯ ಗೆಳೆಯರಾದ ಕಿರಣ್ ಅವರು, ಅವರು ಆಕ್ಚುಲಿ ಪಿ ಯು ಸ್ಟೂಡೆಂಟ್, ಅವರು ತುಂಬ ನಾಲೆಡ್ಜ್ ಇದೆ ಅವರಿಗೆ. ಹಾಗಾಗಿ ಅವರು ಏನ್ ಮಾಡಿದ್ರು, ಸ್ಕ್ರೀನ್ ಪ್ಲೇ ಚಂದನ್ ಮತ್ತೆ ಅಂದ್ರೆ ಅಥರ್ವ ಮತ್ತೆ ಕಿರಣ್ ಅವ್ರ ಸೇರ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ರು. ಆಮೇಲೆ ನನಗೆ ನೆರೆಟ್ ಮಾಡಿದ್ರು. ನಾನು ಹೇಳಿದೆ ನನಗೊಂದು ಅಷ್ಟು ಶಕ್ತಿ ಇಲ್ಲಲ್ಲಪ್ಪ ಸಿನಿಮಾ ಮಾಡೋಷ್ಟು ಅಂತಂದೆ. ನಾನೇನ್ ಮಾಡಿದೆ, ನನ್ನ ಸ್ನೇಹಿತ ಒಬ್ಬ ಧರ್ಮೇಂದ್ರ ಎಂಬ ರಾವ್ ಅಂತ, ನಾವು ಹಳೆಯ ಸ್ನೇಹಿತರು ಆಕ್ಚುಲಿ. ನಾವು ಸೀರಿಯಲ್ ಮಾಡೋ ಟೈಮಲ್ಲಿ ಅಂದ್ರೆ ಕನ್ಯಾದಾನ ಕನ್ನಡಿಯ ಸೀರಿಯಲ್ ಟೈಮ್ ಮಾಡೋ ಟೈಮಲ್ಲಿ ಅವರು ಕ್ಯಾಮ್ರಾಮನ್ ಆಗಿದ್ರು. ನಾನು ಹೇಳಿದೆ ನೋಡಪ್ಪ ಈ ಥರ ಮಾಡ್ತಾ ಇದ್ದೀನಿ ಒಂದು ಫಿಲ್ಮು, ನನ್ನ ಜೊತೆ ಕೈ ಜೋಡಿಸ್ತೀಯಾ ಅಂತ. ನೀವಿದ್ರೆ ನನಗೇನು ಭಯ, ಬರ್ತೀನಿ ಅಂತಂದ. ಹಾಗೆ ನನ್ನ ಜೊತೆ ಕೈ ಜೋಡಿಸ್ದ. ಕರೆಕ್ಟಾಗಿ 2020ರಲ್ಲಿ ಇದು ಚಿತ್ರವನ್ನು ಶುರು ಮಾಡಿದ್ವಿ. ಮಾಡ್ತಾ ಮಾಡ್ತಾನೆ ಕೊರೋನಾ ಜಾಸ್ತಿ ಆಗ್ತಾ ಹೋಯ್ತು, ನಿಲ್ಸೋದು ಶುರು ಮಾಡೋದು ನಿಲ್ಲೋದು, ಹೀಗೆ ಇದೇ ಥರ ಆಗ್ತಾ ಹೋಯ್ತು. ಅಂದರೆ ಸುಮಾರು ಸಾಕಷ್ಟು ಹಣ ಅಲ್ಲಿ ಇದು ಹೋಯ್ತು ನಮಗೆ. ಬಟ್ ಆದರೂ ನಾವು ಹೆದರ್ಕೊಳ್ಳಿಲ್ಲ, ನಡೆಯ ಮಾಡೇ ಮಾಡೋದ ಅಂತ ಹೇಳ್ಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೂ ದೇವರು ಸಾಥ್ ಕೊಟ್ಟರು. ನಿಜವಾಗ್ಲು ಹೇಳಬೇಕು ಅಂತಂದರೆ ಆ ಭಗವಂತನ ನಾವು ಎಷ್ಟು ಚಿರಋಣಿ ಆದರೂ ಸಾಲದು. ಒಂದು ಡಿಫ್ರೆಂಟ್ ಆದ ಕತೆ ಇದು, ಒಂದು ಡಿಫ್ರೆಂಟ್ ಆಗಿದೆ. ಒಂದು ಮೂರು ಜನರು ಅಂದರೆ ಒಂದು ಮೂರು ಕತೆಗಳು ಒಂದು ಇಂಟ್ರಲ್ ಬ್ಲಾಕಲ್ಲಿ ಬಂದು ಜಾಯ್ನ್ ಆಗಿ ಆ ಇಂಟ್ರಲ್ ಬ್ಲಾಕಿಂದ ಕೊನೆಯ ತನಕ ಒಂದೇ ಸೆಷನ್ ಹೋಗುತ್ತದೆ. ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ನನಗೆ ತಿಳಿದ ಮಟ್ಟಿಗೆ, ನಾನೊಬ್ಬ ನಿರ್ಮಾಪಕನಾಗಿ ಆಮೇಲೆ ಒಂದು ಆಡಿಯನ್ಸ್ ಥರ ನನಗೆ ಕುತ್ಕೊಂಡು ನಾನು ನೋಡಿದೆ, ಪಿಕ್ಚರ್ ನೋಡಿದೆ, ನಂಗೆ ಇಷ್ಟ ಆಗಿದೆ ಪಿಕ್ಚರ್, ಜನಕ್ಕೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅವರು ಕೈ ಹಿಡಬೇಕು ಆಕ್ಚುಲಿ. ಹೇಳ್ದ ನಿಮ್ಮ ಹಾಗೆ ಸಹ ಜನರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಹಬ್ಬ ಬೆಳೆಯೋಕೆ ಸಾಧ್ಯ. ಕನ್ನಡ ಚಿತ್ರ ಬೆಳಿಬೇಕು ಸರ್, ಚೆನ್ನ ಬೆಳೆದ್ರೆ ಮಾತ್ರ ನಾವು ಒಳ್ಳೇದಾಗುತ್ತೆ. ಮೊದಲನೇದಾಗಿ ನಾನು ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ, ಅದು ವಿಜಯ್ ಸರ್. ಅವರು ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವರು ನಮ್ಮ ಗೆಳೆಯರು ಅಂತ ಮಾಡಿದ್ರು ನನ್ನ. ಅವರು ಪ್ರೊಡ್ಯೂಸ್ ಮಾಡೋ ಮುಂಚೆ ನಮಗೆ ಸಾಕಷ್ಟು ಪ್ರೊಡ್ಯೂಸರ್ ಹತ್ರ ಹೋಗಿದ್ದೀವಿ ಸರ್, ಸುಳ್ಳು ಹೇಳೋದು ಇಷ್ಟ ಇಲ್ಲ. ಯಾಕಂದ್ರೆ 2-3 ವರ್ಷ ನಾವು ಪ್ರೊಡ್ಯೂಸರಿಂದ ಅಲ್ಲಿದ್ದೀವಿ, ಅವ್ರು ನಮ್ಮ ಕಷ್ಟಗಳನ್ನ ನೋಡ್ತಾ ಇದ್ರು. ಒಂದೊಂದು ಸರಿ ನಾವು ಹೋಗಿ ಬೆಳಗ್ಗೆ ಹೋಗಿ ಜಸ್ಟ್ ಬೆಂಗಳೂರಲ್ಲ ಮೈಸೂರು ಎಲ್ಲ ಕಡೆ ಹೋಗಿದ್ದೀವಿ. ಕೊನೆಗೆ ಒಂದ್ಸರಿ ಕತೆ ಹೇಳು ನಂಗೆ ಅಂದ್ರು, ಕುತ್ಕೊಂಡು ನಾನು ಅವ್ರಿಗೆ ಕಂಪ್ಲೀಟ್ ಕತೆ ನರೇಟ್ ಮಾಡಿದೆ. ಏನ್ ತಲೆ ಕೆಡಿಸ್ಕೊಂಬೇಡ, ನಾನ್ ಮಾಡ್ತೀನಿ ಆಗಿದ್ದಾಗ್ಲಿ ಅಂತ. ನನ್ನೆಲ್ಲ ಅಷ್ಟು ಶಕ್ತಿ ಇವಾಗಿಲ್ಲ, ಬಟ್ ನೀ ಏನೋ ಒಂದು ಮಾಡ್ತೀನಿ, ನಂಗೆ ಒಂದು ವಾರ ಟೈಮ್ ಕೊಡು ಅಂದ್ರು. ಒಂದು ವಾರ ಆದ್ಮೇಲೆ ಫೋನ್ ಮಾಡಿದ್ರು, ಕಿರಣ್ ನಾವು ಈ ಸಿನಿಮಾ ಮಾಡ್ತಾ ಇದೀವಿ ಮುಂದೆ ಹೋಗೋಣ ಅಂತ. ಸೊ ಅವ್ರು ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವಿಲ್ಲ ಅಂದ್ರೆ ಸಿನಿಮಾ ಆಗ್ತಿರ್ಲಿಲ್ಲ, ಅಂಡ್ ಮೋಸ್ಟ್ಲಿ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಈ ಸಿನಿಮಾದು. ಸೊ ಇದು ನನ್ನ ಮೊದಲನೇ ಸಿನಿಮಾ, ನಮ್ಮ ಮೊದಲನೇ ಸಿನಿಮಾ. ನಿಮ್ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಇರಬೇಕು. ಯಾರಿಗೂ ಮದುವೆ ಆಗಿಲ್ಲ, ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಮಗನಿಗೆ, ಅಪ್ಪ ನಾನು ಏನು ಮಾಡಿದ್ದೀನಿ ಅಂತ ಮದುವೆ ಆಗಲಿ ಅಂತಾನೆ. ಹೌದಲ್ಲ ಸರ್, ನಾನು ನಾನೇನು ಏನು ಇದು ಮಾಡಿಬಿಟ್ಟಿದ್ದೀನಿ ಇಲ್ಲಿ ಅಂತ, ಸಾಧನೆ ಆಗಿದೆ ನಂದು ಅಂತ. ಹಾಗಾಗಿ ಪಿಕ್ಚರ್ ರಿಲೀಸ್ ಆಗಲಿ ನೋಡೋಣಪ್ಪ ಅಂತಾನೆ. ಆ ಡೈರೆಕ್ಟರ್ ಕೇಳಿದೆ ನೀವು ಯಾಕ್ರಿ ಮದುವೆ ಆಗಿಲ್ಲ ಅಂತ, ಅವರು ಅದೇ ಹೇಳ್ತಾರೆ. ಇಲ್ಲಿ ನೋಡಿ ಇಲ್ಲಿ ಲಾಸ್ಟ್ ಕೂತಾನ ಅವನು ಹಾಗೆ ಅಂತಾನೆ. ಅನುಪ ಕೇಳಿದ್ರು ಇವನು, ಎಲ್ಲರೂ ಹೀಗೆ ಹೇಳ್ತಾರೆ ಸರ್. ಹಾಗಾಗಿ ದಯವಿಟ್ಟು ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಎಲ್ಲರೂ ಮದುವೆ ಮಾಡ್ಕೋತಾರೆ ಸರ್. ಸರ್ ಎಲ್ಲ ಎಲ್ಲರೂ ಬಂದು ಮದುವೆ ಆಗ್ಬಿಟ್ಟೆ ಅಂತ ಸರ್. ಚಂದ ಆತರ ಒಂದೆರಡು ನಿಮಿಷ ಮಾತಾಡ. ತುಂಬಾ ವರ್ಷದ ಕನಸು ಸರ್ ಆಕ್ಚುಲಿ, ಇದು ಸಿಕ್ಕಾಪಟ್ಟೆ ವರ್ಷದ ಕನಸು. ನಾನು ಕಿರಣ್ ಅವರು ಮೀಟ್ ಮಾಡಿದಾಗ ತುಂಬಾ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾ ಇದ್ವಿ. ಹೇಗೆ ನಮ್ಗೆ ಏನು ಗೊತ್ತಾಗ್ತಿರಲಿಲ್ಲ ಆಕ್ಚುಲಿ. ಇನ್ಫ್ಯಾಕ್ಟ್ ವೆಂಕಟೇಶ್ ಸರ್ ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಹೀಗೆ ಹಿಂಗ್ ಹೋಗಿ ಅಪ್ರೋಚ್ ಮಾಡ್ಬೇಕು, ನಿಮ್ಮೊಂದು ಸ್ಟೋರಿ ರೆಡಿ ಮಾಡ್ಬೇಕು, ಈಗ ತೋರಿಸಿ, ಈಗ ನಿಮ್ದು ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಹೇಗಿದೆ ನೋಡಿ ಅಂತೆಲ್ಲ ಹೇಳಿದಾಗ ನನಗೆ ಇದಕ್ಕೂ ಮುಂಚೆ ನಾನು ಪತ್ತೆದಾರಿ ಪ್ರತಿಭಾ ಮತ್ತೆ ಪುನರ್ವಿವಾಹ ಅಂತ 2 ಸೀರಿಯಲ್ ಮಾಡಿದ್ದೀನಿ ನಾನು ಜೀ ಕನ್ನಡಕ್ಕೆ. ನಾನು ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಶ್ರುತಿ ನಾಯ್ಡು ಮ್ಯಾಮ್ ಮತ್ತೆ ರಮೇಶೇಂದ್ರ ಸರ್ಗೆ. ಮೊದಲನೇ ಆಪರ್ಚುನಿಟಿ ನನಗೆ ಕೊಟ್ಟರು, ಅದರಿಂದ ತುಂಬಾನೇ ಒಳ್ಳೆ ಹೆಸರು ಬಂತು. ಅದಾದ್ಮೇಲೆ ಪತ್ತೆದಾರಿ ಪ್ರತಿಭಾ ಅಂತ ಮಾಡಿದೆ. ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬಾನೇ ಆಸೆ ಇತ್ತು ಸರ್. ಏನೋ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಬೇಕು, ಕಥೆಗಳು ಕೇಳ್ತಾ ಇದ್ದೆ, ಹೆಂಗಿದೆ ಹೆಂಗಿದೆ ಹೆಂಗಿದೆ. ಬಟ್ ನನ್ನ ತಲೆಯಲ್ಲಿ ಒಂದು ಇತ್ತು, ಈ ಥರ ಮಾಡಬೇಕು, ಇಲ್ಲ ಈ ಥರ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಏನಾದರೂ ಥಿಂಕ್ ಮಾಡಿ ಮಾಡಬೇಕು ಅಂತ ತುಂಬಾನೇ ಆಸೆ ಇತ್ತು.
ಬಟ್ ಯಾವುದು ಕಥೆಗಳು ಬರ್ತಾ ಇಲ್ಲ. ಬಟ್ ನನ್ನ ಫ್ರೆಂಡ್ಸ್ ಅರೌಂಡ್, ನನ್ನ ಪ್ರದೀಪ ಅವನ್, ನನ್ನ ಕಸಿನೇ, ಅವ್ನು ಆಕ್ಚುಲಿ ಹೇಳ್ತಿದ್ದ, ನಿನಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀನೆ ಯಾಕೆ ಬರಿಬಾರ್ದು, ವೈ ಡೋಂಟ್ ಯು ಟ್ರೈ ಮಾಡಬಾರ್ದು ಅಂತ. ಸೊ ನಂಗೆ ಹೌದಲ್ಲ, ಯಾಕೆ ಟ್ರೈ ಮಾಡಬಾರ್ದು ಕತೆ ಅಂತ ಹೇಳಿದಾಗ, ನನ್ನ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ನನ್ನ ವಾಟ್ ಬರೆಯಕ್ಕೆ ಶುರು ಮಾಡಿದೆ ನಾನು. ಈ ಥರ ನಾ ಒಂದು ಹಲವಾರು ಕತೆಗಳು ಬರ್ಕೊಂಡಿದ್ವಿ, ಒಂದಷ್ಟು ಪ್ರೊಡ್ಯೂಸರ್ಸ್ನು ಮೀಟ್ ಮಾಡಿದ್ವಿ, ಬಟ್ ಯಾವುದು ವರ್ಕೌಟ್ ಆಗಿಲ್ಲ. ನಾನು ನಮ್ಮ ಡೈರೆಕ್ಟರ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಏನೇ ಮಾಡಿದ್ರು ನಮ್ಮ ಅಪ್ಪನ ಕೈಲಿ ದುಡ್ಡು ಹಾಕ್ಸಲ್ಲ, ಫಸ್ಟು ಏನಾದರೂ ನಮ್ಮ ಮಾಡಿ ಆಮೇಲೆ ಯಾವತ್ತಾದ್ರೂ ಅಪ್ಪನ ಕೈಲಿ ಒಂದು ಪ್ರೊಡಕ್ಷನ್ ಮಾಡ್ಸೋಣ ಅಂತ. ನೋಡಿದ್ರೆ ಅದೆಲ್ಲ ಉಲ್ಟಾಗಿ ಅಪ್ಪನೇ ದುಡ್ಡು ಹಾಕೋ ಥರ ಆಯಿತು. ಕತೆ ಮಾಡಿಕೊಂಡ್ವಿ, ಕಿರಣಿಗೆ ಹೇಳಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಸ್ಕ್ರೀನ್ ಪ್ಲೇ ಮಾಡಿಕೊಂಡ್ವಿ, ಆಮೇಲೆ ಶುರು ಮಾಡಿದ್ವಿ. ಆ್ಯಕ್ಚುಲಿ ನಂದು ಇನ್ಫ್ಯಾಕ್ಟ್ ನಾನು ಹೆಂಗಿದೆ ಅಂದ್ರೆ, ನಾನು ಸೀರಿಯಲ್ ಮಾಡಿದ ತಕ್ಷಣ ಒಂದು ಸಿನಿಮಾ ಬಂದಿತ್ತು ಸರ್ ನನಗೆ. ನನ್ನ ಸಿನಿಮಾ ಮಾಡಿದ ತಕ್ಷಣ ನಾನು ಇನ್ನೇನು ಸಿನಿಮಾ ಸ್ಟಾರ್ಟ್ ಆಗಬೇಕು, ಡಿಮಾನಿಟೈಸೇಷನ್ ಆಗೋಯ್ತು. ಸೊ ಡಿಮಾನಿಟೈಸೇಷನ್ ಆಗೋಯ್ತು, ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಆಮೇಲೆ ಆಯಿತು ಅಂತ ಪತ್ತೆದಾರಿ ಪ್ರತಿಭಾ ಶುರು ಮಾಡಿದೆ, ಇನ್ನೇನು ಇವತ್ತು ಸದ್ಯಕ್ಕೆ ಶುರು ಆಗಲ್ಲ ಅಂತ ಪತ್ತೆದಾರಿ ಪ್ರತಿಭಾ ಶುರು ಮಾಡಿದೆ. ಅದಾದ್ಮೇಲೆ ಇನ್ನೊಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು, ಇನ್ನೇನು ಶುರು ಆಗಬೇಕು ಸಿನಿಮಾ, ಕೊರೋನಾ ಆಯಿತು. ಆಮೇಲೆ ಅಪ್ಪ ಬಂದು ಇಲ್ಲ ತಲೆ ಕೆಡ್ಸ್ಕೊಂಬೇಡ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ತುಂಬಾನೇ ಸ್ಟಾಪ್ ಅಂಡ್ ಸ್ಟಾರ್ಟ್, ಸ್ಟಾಪ್ ಸ್ಟಾರ್ಟ್ ಸ್ಟಾರ್ಟ್ ತುಂಬಾನೇ ಆಯ್ತು. ಆಮೇಲೆ ಇವಾಗ ಮುಗ್ದಿದೆ ಸಿನಿಮಾ. ಆಸ್ ಅನ್ ಆಡಿಯನ್ಸ್ ನಾವು ನೋಡಿದಾಗ ನಮಗೆ ತುಂಬಾನೇ ಇಷ್ಟ ಆಗಿದೆ, ಬಟ್ ನಮಗಿಂತ ನಿಮಗಿಷ್ಟ ಆಗ್ಬೇಕಷ್ಟೇ ಅದು. ನಾವು ನಮ್ಮ ಪ್ರಯತ್ನ ನಾವೆಲ್ಲ ಪಟ್ಟಿದೀವಿ, ಇನ್ನು ನಿಮ್ ಕೈಲಿದೆ. ಆಮೇಲೆ ನಮ್ಮ ಸುದೀಪ್ ಸರ್ನ ಜ್ಞಾಪಿಸ್ಕೋಬೇಕು, ಅವರು ನಮಗೆ ನಮ್ಮ ಟೀಸರ್ಗೆ ವಾಯ್ಸ್ ಕೊಟ್ಟಿದ್ದಾರೆ, ಅದರಿಂದ ನಮಗೆ ತುಂಬಾನೇ ಒಳ್ಳೆ ಬೂಸ್ಟ್ ಬಂದಿದೆ. ಎಲ್ರಿಗೂ ನಮಸ್ಕಾರ, ನಾನು ರಮೋಲಾ. ಸೊ ಒಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಆಮೇಲೆ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಇದ್ದಾಗ ಕೆಲವೊಂದಿಷ್ಟು ಆಪರ್ಚುನಿಟೀಸ್ ಮಧ್ಯದಲ್ಲಿ ಈ ಟೀಮಿಂದ ಕೂಡ ನನಗೆ ಯಾರು ಕಾಲ್ ಮಾಡಿದ್ರು ನೆನಪಿಲ್ಲ, ಬಟ್ ಹೇಗೋ ಮೀಟ್ ಮಾಡಿದ್ವಿ. ಅದಾದಮೇಲೆ ನಾನು ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ ಅಂತ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿಯಿಂದ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಅನಿಸಿಲ್ಲ, ಅಷ್ಟು ಫ್ರೆಂಡ್ಲಿ ಟೀಮ್ ಇತ್ತು. ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತಲೇ ಅನಿಸ್ತಾ ಇರಲಿಲ್ಲ, ಹೇಗೆ ಮುಗೀತು ಅಂತಲೂ ಗೊತ್ತಾಗಿಲ್ಲ. ಇವಾಗಂತೂ ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ, ಫಿಲ್ಮ್ ಟೀಮ್ ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ಬಟ್ ಎಲ್ಲರೂ ತುಂಬ ಕಷ್ಟಪಟ್ಟು ವರ್ಕ್ ಮಾಡೋದನ್ನು ನಾನು ನೋಡಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾನು ಬಯಸ್ತೀನಿ. ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದನೂ ಗುಡ್ ಲಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಪಾತ್ರ ನಾರ್ತ್ ಈಸ್ಟ್ ಹುಡುಗಿ ಕ್ಯಾರೆಕ್ಟರ್. ಸೊ ಆ್ಯಕ್ಚುಲಿ ನಾನು ಬೇರೆ ಕಡೆ ಹೋದಾಗ ನಮಗೆ ಈ ಥರ ಫೇಸ್ ಬೇಡ, ಕರ್ನಾಟಕ ಹುಡುಗಿ ಥರ ಇರಬೇಕು ನಮ್ಮ ಫಿಲ್ಮ್ಗೆ ಅಂತ ಹೇಳ್ತಿದ್ರು, ಬಟ್ ಇಲ್ಲಿ ನಿಮ್ಮ ಥರ ಹುಡುಗಿನೇ ಬೇಕು ಅಂತ ಸೆಲೆಕ್ಟ್ ಆಗಿದ್ದು. ಸೊ ಆ ಕ್ಯಾರೆಕ್ಟರ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅವ್ರು ಅಂದ್ಕೊಂಡಿರೋ ಹಾಗೆ. ನಾನಷ್ಟೇ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ಅವರು ಅದೇ ಥರ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದು ಎಲ್ಲ ವಿಷಯದಲ್ಲೂ ಕೂಡ ತುಂಬ ತಲೆ ಓಡಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಟೀಮ್ ಇದೆಲ್ಲ ಅಂದ್ರೂ ಮುಂದೆ ಆದರೂ ಸಕ್ಸಸ್ಫುಲ್ ಆಗೇ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ಈ ಫಿಲ್ಮಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ನೋಡಿ, ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ನಮಸ್ಕಾರ ಹೇಳ್ತೀನಿ. ಏನಕ್ಕೆ ಅಂತಂದರೆ, ಇಷ್ಟು ವರ್ಷ ನಾನು ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳ್ತಿದ್ದೆ, ಬಿಕಾಸ್ ನಾನು ಒಬ್ಬ ರೇಡಿಯೋ ಜಾಕಿ, ನಮ್ಮ ರೇಡಿಯೋದಲ್ಲಿ ರೇಡಿಯೋ ಜಾಕಿ ಕೆಲಸ ಮಾಡ್ತಾ. ಸೊ ನಾನು ಇದೇ ಥರ ಪ್ರೆಸ್ ಮೀಟ್ಗಳನ್ನ ಅಟೆಂಡ್ ಮಾಡ್ತಾ ನಾನು ಆ ಕಡೆಯಿಂದ ಪ್ರಶ್ನೆ ಕೇಳ್ತಿದ್ದೆ. ಆ್ಯಂಡ್ ಈ ದಿನ ಯಾವಾಗ ಬರುತ್ತೆ ಅಂತ ಒಂದು ಸುಮಾರು ಒಂದು 3 ವರ್ಷದಿಂದ ಕಾಯ್ತಾ ಇದ್ದೀನಿ, ಬಿಕಾಸ್ 25th November 2020 ನಮ್ಮ ಮೂವಿ ಶುರುವಾಗಿದ್ದ ದಿನ. ಸೊ ಫಸ್ಟು ನನಗೆ ಪ್ರದೀಪ್ ಅವರು, ನಾನು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಿದ್ದು, ನಾನು ಟೆಕ್ನಿಕಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅವಾಗ ಅವ್ರು ಹೇಳಿದರು, ಅಂದರೆ ನಾನು ಸ್ವಲ್ಪ ಈ ಕ್ರೇಜಿ ವೀಡಿಯೋಸು ಆ ಥರದ್ದೆಲ್ಲ ಮಾಡ್ತಾ ಇದ್ದೆ. ಸೊ ಅವಾಗ ಅವ್ರು ಹೇಳಿದರು, ಬ್ರೋ ನಿಂಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದೇ ಒಂದು ಮೂವಿ ಮಾಡಬೇಕು ಅಂತಿದ್ದೀವಿ, ಸೊ ಯಾವತ್ತಾದರೂ ಹೇಳ್ತೀನಿ ಅಂತ ಹೇಳಿದರು. ಸರಿ ಅಂತಂದೆ. ಅದಾಗಿ 2 ವರ್ಷ ಆಗಿತ್ತು, 2020 ನನಗೆ ಕಾಲ್ ಬಂತು ಮತ್ತೆ ಪ್ರದೀಪಿಂದ, ಬ್ರೋ ನಾಪ್ಕ ಇದೆ ಒಂದು ಮೂವಿ ಬರುತ್ತೆ ಅಂತ ಹೇಳಿದ್ದೆ ಅಂತ ಹೇಳಿ. ಸೊ ಎಸ್ ಅಂತ ಹೇಳಿ ಅದಾದ್ಮೇಲಿಂದ ಕಿರಣ್ ಬ್ರೋ ಮತ್ತು ಚಂದನ್ ಬ್ರೋ ಇಬ್ಬರು ಕಾಲ್ ಮಾಡಿ, ಚಂದನ್ ಅವರು ಫಸ್ಟು ಕ್ಯಾರೆಕ್ಟರೈಸೇಷನ್ ಎಕ್ಸ್ಪ್ಲೈನ್ ಮಾಡಿದ್ರು, ಮಗ ನಿಂದು ಕ್ಯಾರೆಕ್ಟರ್ ಬಂದು ಫೇಸ್ಬುಕ್ ರವಿ, ಏನಿಲ್ಲ ನೀನು ಹೆಂಗಿದ್ಯಾ ರಿಯಲ್ ಲೈಫಲ್ಲಿ ಅದೇ ಥರನೇ ಆಲ್ಮೋಸ್ಟ್ ಇದೆ ಕ್ಯಾರೆಕ್ಟ್ರು, ಸ್ವಲ್ಪ ಏನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಆ ಥರ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಅದಾದಮೇಲೆ ನಾನು ಆಡಿಷನ್ ವೀಡಿಯೋ ಕಳಿಸಿದಾಗ ಮತ್ತು ಕಿರಣ್ ಅವರು ಅದಕ್ಕೆ ಸೂಟಬಲ್ ಆಗಿ ಏನೇನು ಬೇಕು ಅಂತೆಲ್ಲ ಹೇಳಿ ಮಾಡಿ ಅದಾದಮೇಲಿಂದ ಆಡಿಷನಲ್ಲೇ ಸೆಲೆಕ್ಟ್ ಆಗಿದ್ದು. ಸೊ ಅದಾದಮೇಲಿಂದ ಸಿನಿಮಾ ಜರ್ನಿ ಅಂದರೆ ಈ ಸಿನಿಮಾದ ಟೇಲ್ಸ್ ಆಫ್ ಮಹಾನಗರ ನನ್ನ ಮೊದಲನೇ ಮೂವಿ. ಇದ್ಬಿಟ್ಟು ಬೇರೆ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡಿದ್ದೆ, ಬಟ್ ಡೆಬ್ಯೂ ಅಂತ ಹೇಳಿದ್ರೆ ಇದೇ ಅಂತಲೇ ಅನ್ಬೋದು.
ಆ್ಯಂಡ್ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನಲ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ನ ಮುಗಿಸಿ ಕೋವಿಡ್ ಆಗಿ ಮನೇಲಿ ಕೂತಿದ್ದೆ, ಏನು ಮಾಡೋದು ಅಂತ ಗೊತ್ತಿಲ್ಲದಿರ. ಆವಾಗ ಡಬ್ಬಿಂಗ್ಗಳಿಗೆ ಮಾಡ್ತಿದ್ದೆ, ಸೀರಿಯಲ್ ಡಬ್ಬಿಂಗ್ ಮಾಡ್ತಿದ್ದೆ, ಮತ್ತು ಈ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರೀಸ್ ಅದಕ್ಕೆಲ್ಲ ಡಬ್ಬಿಂಗ್ ಮಾಡಬೇಕಾದ್ರೆ ಬಂದಿದ್ದು ಕಾಲ್ ಇದು. ಸೊ ಆವಾಗ 2020-2023 ಆ್ಯಂಡ್ ಈಗ ಇನ್ನೊಂದು 10 ದಿನದಲ್ಲಿ ಸಿನಿಮಾ ಬರ್ತಾಯಿದೆ. ಸೊ ನಮಗೆ ಬೇಕಾಗಿರೋದು ಇಷ್ಟೇ ನಿಮ್ಮ ಸಪೋರ್ಟ್ ಆಬ್ವಿಯಸ್ಲಿ. ಸೊ ಆಸ್ ಮೀಡಿಯಾ ಪರ್ಸನ್ ನನಗೆ ಗೊತ್ತಿದೆ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಇದೆ, ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಸೊ ಪ್ಲೀಸ್, ನಾವು ಹೇಗೆ ಸಪೋರ್ಟ್ ಮಾಡಿದ್ವೋ ಈಗ ನನಗೆ ನೀವು ಸಪೋರ್ಟ್ ಮಾಡಬೇಕು, ನಮ್ಮ ಫುಲ್ ಟೀಮಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಇರೋದು ಸರ್. ಆಮೇಲೆ ನೀವು ಕೇಳಿದ್ರಿ ಅದು ನಿದ್ದೆ ಕ್ಯಾರೆಕ್ಟ್ರು, ನಂದದೇ ಫೇಸ್ಬುಕ್ ರವಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಅದೇ ಸ್ಲೀಪ್ ಡಿಪ್ರೈವ್ಡ್ ಅಂದರೆ ನಿದ್ದೆ ಇಲ್ಲ ಅಂತಂದರೆ ಮನುಷ್ಯನಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ, ಸೈಕೋಲಜಿಕಲಿ ಆಗ್ಬೋದು ಅಥವಾ ಏನೋ ನಾವು ಬೇರೆಯವ್ರ ಜೊತೆ ವರ್ತನೆ ಮಾಡೋ ರೀತಿನೇ ಆಗ್ಬೋದು, ಭಾಳ ತುಂಬ ಡಿಫ್ರೆನ್ಸ್ ಆಗುತ್ತೆ, ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ರೋಲ್ ಒಂಥರ ಮಜಾ ಇತ್ತು. ಅಫ್ಕೋರ್ಸ್ ನಮ್ಮ ಟೀಮ್ ಎಲ್ಲ ಕವರ್ ಮಾಡಿದ್ದಾರೆ ಟಾಪಿಕ್ಸ್, ಸೊ ಐ ಡೋಂಟ್ ನೋ ವಾಟ್ ಎಲ್ಸ್ ಟು ಆ್ಯಡ್ ಟು ದಟ್. ಬಟ್ ನಾನೇನು ಹೇಳ್ಬೇಕಂದ್ರೆ ದಿಸ್ ಅದು ನೀವು ಬರಬೇಕು ಸರ್, September 15th ರಿಲೀಸ್ ಆಗ್ತಿದೆ, ಎಲ್ಲರೂ ಬನ್ನಿ ಥಿಯೇಟ್ರಿಗೆ ನೋಡ್ಬೋದಲ್ಲಿ. ಸೊ ನಾನೇನು ಖುಷಿ ಪಡ್ತೀನಿ ಅಂದರೆ ದಿಸ್ ಮೂವಿ ಇಸ್ ಸಮಥಿಂಗ್ ದಟ್ ನಾವು ಆಲ್ಮೋಸ್ಟ್ 4-5 ಇಯರ್ಸ್ ಇಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ, ವೇರಿಯೇಷನ್ಸ್ ಮಾಡ್ತಾ ಇದ್ದೀವಿ, ವಿ ಬಿನ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ವರ್ಷನ್ ಆಫ್ ದ ಮೂವಿ ಪಾಸಿಬಲ್. ಆ್ಯಂಡ್ ಇವಾಗಲೂ ನಾನು ಹೇಳ್ತೀನಿ ಆಲ್ಮೋಸ್ಟ್ ಅಟ್ ಲೀಸ್ಟ್ 150 ಟೈಮ್ಸ್ ನಾನು ಅಥರ್ವ್ ಅವರು ಕಿರಣ್ ಅವ್ರು ಕೂತ್ಕೊಂಡು ನೋಡಿರ್ಬೋದು ಮೂವಿನ ಆಫ್ಟರ್ ಆಲ್ ದ ಚೇಂಜಸ್ ಆಲ್ ದ ಎಡಿಟ್ಸ್ ಆಲ್. ಆ್ಯಂಡ್ ಈವನ್ ನಾವು ನಾಟ್ ಒನ್ ಡೇ ನಮ್ಗೆ ಅನ್ಸಲ್ಲ ಅಯ್ಯೋ ಮೂವಿ ನೋಡ್ಬೇಕಲ್ಲ ಅಂತ, ನಮ್ಗೆ ಎಷ್ಟು ಖುಷಿಯಲ್ಲಿ ನೋಡ್ತೀವಿ, ಇನ್ನೂ ಒಳಗಡೆಯಿಂದ ಖುಷಿ ಬರ್ತಾ ಇರುತ್ತೆ. ಮೂವಿ ನೋಡಿದಾಗೆಲ್ಲ ನಮ್ಗೆ ಅನಿಸ್ತಿರುತ್ತೆ ಅಯ್ಯೋ ಇದು ಮಿಸ್ ಮಾಡಿದ್ವಿ ಲಾಸ್ಟ್ ಟೈಮ್, ಇದೆಷ್ಟು ಚೆನ್ನಾಗಿ ಬಂದಿದೆ, ಇದಿಷ್ಟು ಈ ವೇರಿಯೇಷನ್ ಚೆನ್ನಾಗಿದೆ. ಸೊ ಅದರಿಂದ ನನಗೆ ಆ್ಯಕ್ಚುಲಿ ಏನು ಅನಿಸ್ತಿದೆ ಅಂದರೆ ದಟ್ ದಿಸ್ ಈಸ್ ಅ ಕೈಂಡ್ ಆಫ್ ಮೂವಿ ದಟ್ ವಿಲ್ ಅಪೀಲ್ ಟು ಆಲ್ ಡಿಫ್ರೆಂಟ್ ಆಡಿಯನ್ಸಸ್ ಅಂತ ನನಗೆ ಅನಿಸ್ತಿದೆ. ಬಿಕಾಸ್ ರೊಮ್ಯಾನ್ಸ್ ಇದೆ, ಡ್ರಾಮಾ ಇದೆ, ಆ್ಯಕ್ಷನ್ ಇದೆ, ಬೇರೆ ಬೇರೆ ಶೇಡ್ಸ್ ತೋರಿಸಿದೆ ಮೂವಿಯಲ್ಲಿ. ಸೊ ಐ ಜಸ್ಟ್ ವಾಂಟ್ ಎಲ್ಲರೂ ಬಂದ್ಬಿಟ್ಟು ಮೂವಿ ನೋಡಿ ನಿಮ್ಗೇನು ಅನಿಸುತ್ತೆ ಹೇಳಿ, ನಿಜ ಹೇಳಿ ನಿಮ್ಗೇನು ಅನಿಸುತ್ತೆ ಅಂತ, ನಮಗೂ ತುಂಬ ಖುಷಿ ಆಗುತ್ತೆ ಸರ್ ಅಷ್ಟೇ.